ಜೇಮ್ಸ್ ಸಿನಿಮಾದ ನಿರ್ದೇಶಕರು ಜನ ಚೇತನಾಗಲಿ ಅಥವಾ ನೀವಾಗಲಿ ಈ ಸಿನಿಮಾದಲ್ಲಿ ಫೈಟಿಂಗ್ ಸೀಕ್ವೆನ್ಸ್ ಜೇಮ್ಸಲ್ಲಿ ತುಂಬ ಸ್ಪೆಷಲ್ ಇದೆ ಅಂತ ನಾನು ಕೂಡ ಕೇಳ್ಪಟ್ಟಿದ್ದೀನಿ ಆಮೇಲೆ ಎವ್ರಿಬಡಿ ಈಸ್ ಈಗರ್ಲಿ ಯು ನೋ ಆ ಸಿನಿಮಾ ನೋಡಬೇಕು ಅಂತ ಯಾಕಂದರೆ ಅಪ್ಪೋರ ಕೊನೆಯ ಸಿನಿಮಾ ಬೇರೆ ಅದು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸಿಗೆ ಅಥವಾ ಆ ಶೂಟಿಂಗ್ ಸೀಕ್ವೆನ್ಸಿಗೆ ಹೇಗೆ ಹೋಮ್ ವರ್ಕ್ ಮಾಡ್ಕೊಂಡಿ ತಾವು ಅಂದರೆ ಎವ್ರಿ ಸಿನಿಮಾದೆ ಸ್ಪೆಷಲ್ ತೋರಿಸಬೇಕು ನಿಮಗೆ ಆಮೇಲೆ ಜೇಮ್ಸ್ ಅಂದಾಗ ಇನ್ನೂ ಸ್ಪೆಷಲ್ ಸಿನಿಮಾ ಆಗಿತ್ತು ಸೊ ಹೇಗೆ ಹೇಗೆ ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಬೇಕು ಈ ಸಿನಿಮಾದಲ್ಲಿ ಏನಂತಂದರೆ ಅಪ್ಪೂರ ಹೇಳ್ತಾ ಇದ್ರು ಬಂದು ಪ್ರತಿಯೊಂದನ್ನು ಏನಂತಂದರೆ ಮಸ್ಟರ್ ಇದೊಂಚೂರು ಚಾಲೆಂಜಿಂಗ್ ಆಗಿದೆ ಎಂಟೈರ್ ಸೌತ್ ಇಂಡಿಯಾ ತಿರುಗಿ ನೋಡೋ ಥರ ಇರಬೇಕು ಆ್ಯಕ್ಷನ್ ಬೇರೆ ಥರ ನಾನು ಬೇಕು ಏನು ಮಾಡ್ತೀರಾ ಅನ್ನೋದನ್ನು ನಾನು ಬಿಫೋರ್ ಹೇಳಿ ನಾನು ಒಂಚೂರು ಪ್ರಾಕ್ಟೀಸ್ ಮಾಡ್ಕೊತೀನಿ ಆ ಥರ ಹೇಳ್ಕೊಂಡು ನಾವು ವರ್ಕ್ ಮಾಡಿದ್ವಿ ಸ್ಟಾ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಅದರಲ್ಲೊಂದು ಚೇಸ್ ಸೀಕ್ವೆನ್ಸ್ ಇದೆ ಚೇಸ್ ಸೀಕ್ವೆನ್ಸೇ ಒಂದು ಸಿಕ್ಸ್ ಡೇಸ್ ಮಾಡೋದು ಸಿಕ್ಸ್ ಸೆವೆನ್ ಡೇಸ್ ಮಾಡೋದು ಓನ್ಲಿ ಫಾರ್ ಚೇಸ್ ಎಂಟೈರ್ ಬ್ಯಾಂಗ್ಳೂರ್ ಸಿಟಿ ಮೇಯ್ನ್ ಮೇನ್ ಸಿಟಿ ಏನಿದೆ ಕಾರ್ಪೊರೇಷನ್ ಇರ್ಬೋದು ಟೌನ್ ಹಾಲ್ ಇರ್ಬೋದು ಕೆ ಆರ್ಪುರಮ್ ಇರ್ಬೋದು ಮೇನ್ ಮೇಯ್ನ್ ಸಿಟಿ ಏನಿದೆ ಆ ಸಿಟಿ ಮಧ್ಯದಲ್ಲೇ ಚೇಸ್ ಮಾಡಿದ್ವಿ ಒಂದು ತಿರ್ಗಿ ಅದಾದಮೇಲೆ ಒಂದು ಕಂಟೈನರ್ ಆ್ಯಡಲ್ಲಿ ಹೋಗಿ ಲಾಕ್ ಆಗಿ ಅಲ್ಲೊಂದು ಆ್ಯಕ್ಷನ್ ಇದೆ ಇಂಟ್ರೊಡಕ್ಷನ್ ಅದೊಂದು ಫೋರ್ ಡೇಸ್ ಸಪ್ರೇಟ್ ಮಾಡೋದು ಬಟ್ ಅವಾಗ ಒಂದು ಡಿಸೈನೇ ಮಾಡಿಕೊಂಡು ಎಲ್ಲ ಇಷ್ಟೇ ತೆಗೆಯೋದು ಸರ್ ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆ ಪ್ಲ್ಯಾನ್ ಮಾಡೋಣ ಅಂತೆಲ್ಲ ಹೇಳಿ ನೀವು ನಂಬ್ತೀರಾ ನೈಟ್ ಶೂಟಿಂಗ್ ಬಂದಿದೆ ಸರ್ ಅಲ್ಲಿ ಕಂಟೈನರ್ ಆ್ಯಡಲ್ಲಿ ಯೂಶ್ವಲಾಗಿ ಯಾವುದೇ ಆರ್ಟಿಸ್ಟ್ಗಳು ಏನಾದ್ರು ಬಂದರೆ ಒಂಬತ್ತು ಗಂಟೆಗೆ ಬರ್ತಾರೆ ವಾಟ್ ಎವರ್ ಒಂಬತ್ತು ಒಳಗಡೆ ಒಂದು ಶಾರ್ಟ್ ತೆಗಿಬೇಕು ನೈಟು ಅದು ಇದು ಅಂತಾರೆ ಸರ್ ನೀವು ನಂಬಲ್ಲ ಸರ್ ಹನ್ನೆರಡು ಗಂಟೆ ಒಂದು ಶಾರ್ಟ್ ತೆಗೀನಿ ಸರ್ ಆ್ಯಕ್ಚುಲಿ ಅವತ್ತೊಂದು ಸಹ ಒಂದು ಮಾತು ಏನು ತಿಕ್ಕಿಷ್ಟೊತ್ತು ನನಗೆ ಕುಂಡಿಸ್ತಿದ್ದೀರಾ ಏನು ಮಾಡ್ತಾ ಏನೂ ಕೇಳಿಲ್ಲ ಸರ್ ಹನ್ನೆರಡು ಗಂಟೆಗೆ ಆರಾಮಾಗಿ ಬಂದರು ಹಾಂ ಏನು ಶಾರ್ಟ್ ಸರ್ ಇದು ಮಾಡ್ಬೇಕಾ ಮಾಡಬೇಕಾಯ್ತಾ ನಾನು ಅಲ್ಲಿಂದ ಟಿಲ್ ನಾವೇ ಮೂರು ಗಂಟೆಗೆ ಸರ್ ನೀವು ಹೊರಡ್ಬೋದು ಅಂತ ಇದೀವಿ ಅಷ್ಟೇನಾ ಇನ್ನೂ ಇರ್ಬೋದಲ್ಲ ನಾನು ಸುಮ್ಮನೆ ಸುಮ್ಮನೆ ಬಂದು ವ್ಯಕ್ತಿತ್ವನ ಜನ ದೇವ್ರ ಥರ ನೋಡೋದಾಗಲಿ ಪ್ರೀತಿಸೋದಾಗಲಿ ಸುಮ್ಮನೆ ಅಲ್ಲ ಅದು ಸುಮ್ಮನೆ ಏನೋ ತೋರ್ಪಡಿಕೆ ಈಗ ಆ ವ್ಯಕ್ತಿವತ್ತಿನ ಜೊತೆಗಿಲ್ಲ ಬಟ್ ಸ್ಟಿಲ್ ಪ್ರತಿಯೊಬ್ಬರನ್ನ ಮಾತಾಡಿಸಿದಾಗ ಸರ್ ಪ್ರತಿಯೊಬ್ಬರನ್ನ ಮಾತಾಡಿಸಿದಾಗ ವಾಹ್ ಇಂಥ ಒಂದು ಅದ್ಭುತ ನಟ ಆಗಲಿ ಒಂದು ವ್ಯಕ್ತಿ ಆಗಲಿ ಕಂಪ್ಲೀಟ್ ಮ್ಯಾನ್ ಅಂದರೆ ಈ ಈ ಫೀಲ್ ಸರ್ ನಾನು ಈ ವಿಷಯದಲ್ಲಿ ಏನಂತಂದರೆ ನಿಜವಾಗ್ಲೂ ಅಪ್ಪಾಜಿಯವ್ರ ಕೈ ಎತ್ತಿ ಮುಗಿಬೇಕು ಸರ್ ಇವತ್ತಿನ ನಮ್ಮ ನಮ್ಮನೇಲೂ ಅಷ್ಟೇ ಸರ್ ನಮ್ಮ ತಂದೆ ತಾಯಿ ಅಪ್ಪಾಜಿಯವ್ರ ಸಿನಿಮಾ ನೋಡ್ಬಿಟ್ಟು ಯಾವ ರೀತಿ ಮನೇಲಿ ಅಕ್ಕ ತಂಗಿದ್ರಿಗೆ ಬೆಲೆ ಕೊಡಬೇಕು ಯಾವ ರೀತಿ ತಂದೆ ತಾಯಿದ್ರಿಗೆ ಬೆಲೆ ಕೊಡಬೇಕು ಯಾವ ರೀತಿ ಹಿರಿಯರಿಗೆ ಬೆಲೆ ಕೊಡಬೇಕು ಅನ್ನೋದನ್ನ ಅವ್ರ ಸಿನಿಮಾಗಳು ತೋರಿಸೇ ನಮ್ಮನ್ನು ಬೆಳೆಸಿರೋದು ಇವತ್ತವ್ರಿಗೆ ಓಪನ್ ಆಗಿ ಹೇಳ್ತೀನಿ ಸರ್